ವೆಲ್ಕಮ್ ಬ್ಯಾಕ್. ಸಾವರ್ಕರ್ ಫೋಟೋ ಅಳವಡಿಕೆ ವಿಷಯವಾಗಿ ಕಾಂಗ್ರೆಸ್ ಅವರು ಆಲ್ರೆಡಿ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಸುವರ್ಣಸೌಧದ ಮುಂಭಾಗದಲ್ಲಿ 10:30 ಸರ್ಕಾರ ಪ್ಲಾನ್ ಮಾಡಿಕೊಂಡಿರೋದು ಸಾವರ್ಕರ್ ಸೇರಿದಂತೆ 7 ಮಂದಿ ಮಹನೀಯರ ಫೋಟೋವನ್ನ ಸುವರ್ಣಸೌಧದ ಒಳಗಡೆ ಅನಾವರಣ ಮಾಡಬೇಕು ಅಂತ. ಆದ್ರೆ ಸಾವರ್ಕರ್ ಫೋಟೋವನ್ನ ನಾವು ಯಾವುದೇ ಕಾರಣಕ್ಕೂ ಸುವರ್ಣಸೌಧದ ಒಳಗಡೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಅದನ್ನ ಸ್ವೀಕರಿಸೋದಕ್ಕೆ ನಾವು ರೆಡಿ ಇಲ್ಲ, ಅದನ್ನ ಈ ಕೂಡಲೇ ತೆಗೆದುಹಾಕಿ. ಅವ್ರ ಬದಲಿಗೆ ಬೇಕಾದಷ್ಟು ಮಹನೀಯರು, ಈ ನೆಲದ ಮಹನೀಯರೇ ಇದ್ದಾರೆ, ಸಾಧಕರಿದ್ದಾರೆ, ಅವ್ರ ಫೋಟೋನ ಅಳವಡಿಕೆ ಮಾಡಿ ಅಂತ ಹೇಳಿ ಕಾಂಗ್ರೆಸ್ ಅವರು ಪಟ್ಟಿ ಹಿಡಿದು ಕೂತಿದ್ದಾರೆ. ಮತ್ತೆ ಹೇಳದೆ ಕೇಳದೆ ಶಾಸಕರ ಗಮನಕ್ಕೆ ತರದೆ ಸದನ ಸಲಹಾ ಸಮಿತಿಯ ಗಮನಕ್ಕೂ ತಾರದೆ ಈ ರೀತಿ ಫೋಟೋ ಅಳವಡಿಕೆ ಮಾಡಿದ್ದಾರೆ, ಇದು ಸರಿನಾ ಅನ್ನೋ ಪ್ರಶ್ನೆಯನ್ನು ಕೂಡ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಿಜೆಪಿ ಅವ್ರು ಹೇಳ್ತಿರೋದು ಇದು ಸ್ಪೀಕರ್ ಅವರ ಅಧಿಕಾರ ವ್ಯಾಪ್ತಿಗೆ ಬರುತ್ತೆ, ನಮ್ಗೆ ಗೊತ್ತಿಲ್ಲ ಸ್ಪೀಕರ್ ಯಾರ್ಯಾರು ಫೋಟೋ ಅಳವಡಿಕೆ ಮಾಡಿದ್ದಾರೆ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಅಕಸ್ಮಾತ್ ಪ್ರತಿಪಕ್ಷದವ್ರು ಏನಾದ್ರೂ ಸಲಹೆ ಕೊಡೋದಿದ್ರೆ ಮಹನೀಯರ ಫೋಟೋ ವಿಷಯವಾಗಿ ಅದು ಕೂತು ನಾವು ಮಾತಾಡೋಣ. ಸ್ಪೀಕರ್ ಎಲ್ಲರನ್ನೂ ಕರೆದಿದ್ದಾರೆ. ಸಾವರ್ಕರ್ ಬಗ್ಗೆನೇ ಪ್ರತಿ ಬಾರಿ ಕಾಂಗ್ರೆಸ್ ವಿರೋಧ ಮಾಡ್ತಾ ಇದೆ. ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು, ಶಿಕ್ಷೆಯನ್ನ ಅನುಭವಿಸ್ತವರು, ಅವರು ಅವರಷ್ಟು ಶಿಕ್ಷೆಯನ್ನ ಅನುಭವಿಸ್ತಂತ ವ್ಯಕ್ತಿಯೇ ಇಲ್ಲ ಅಂತ ಈಗ ಸಲೀಂ ಅಹಮದ್ ಅವ್ರು ಮಾತಾಡ್ತಾ ಇದಾರೆ ನೋಡೋಣ. ಸಾವರ್ಕರ್ ಅವರ ಫೋಟೋ ಹಾಕೋದು, ಸಾವರ್ಕರ್ ಬಗ್ಗೆ ಏನ್ ಹೇಳ್ಬೇಕು ಹೇಳ್ಬಂದು ಹೇಳ್ತೀವಿ, ಆದ್ರೆ ಒಟ್ಟಾರೆ ಆದ್ರೆ ಇವತ್ತು ಹಲವಾರು ರಾಷ್ಟ್ರೀಯ ನಾಯಕರುಗಳ ಫೋಟೋ ಕೂಡ ಹಾಕ್ಬೇಕಾಯ್ತು. ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಬಾಬು ಜಗಜೀವನ್ ರಾಮ್ ಇರ್ಬೋದು, ಕುವೆಂಪು ಇರ್ಬೋದು, ಇಂಥ ಫೋಟೋಗಳು ಕೂಡ ಹಾಕ್ಬೇಕಾಯ್ತು. ಹಾಕ್ಲಿಲ್ಲ, ಅವ್ರನ್ನ ಹಾಕ್ಬೇಕಂತ ನಾವು ಒತ್ತಾಯ ಮಾಡ್ಲಿಕ್ಕೆ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಅನಿಲ್ ಬಾಸೂರ್. ಅನಿಲ್ ಬಾಸೂರ್, ಈಗ ಕಾಂಗ್ರೆಸ್ ಅವರು ಪಟ್ಟ ಹಿಡಿದು ಕೂತಿದ್ದಾರೆ, ಸಾವರ್ಕರ್ ಫೋಟೋ ತೆಗೆದು ಹಾಕ್ಲೇಬೇಕು, ಬೇರೆ ಮಹನೀಯರ ಫೋಟೋವನ್ನು ನೀವು ಅಳವಡಿಕೆ ಮಾಡಬೇಕು ಅಂತ ಹೇಳಿ ಈಗ ಸದನ ಸ್ಟಾರ್ಟ್ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು, ಈ ಪಟ್ಟು ಹೀಗೆ ಮುಂದುವರಿಯುತ್ತಾ? ಹೌದು ಶರ್ಮಿತಾ, ಏನಂತ ಹೇಳಿದ್ರೆ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಭಾವಚಿತ್ರ ಅಳವಡಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಲೆ ಎಂಬಂತ ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಹೀಗಾಗಿ ಅವರು 11 ಸದನ ಶುರುವಾದ ಬಳಿಕ ಸದನಕ್ಕೆ ಬರ್ತಾರೆ. ಅದರ ಜೊತೆಗೆ ಏನಂತ ಈಗಾಗಲೇ ಸುವರ್ಣಸೌಧದ ಎದುರಿನಲ್ಲಿ ಇವರು ಪ್ರತಿಭಟನೆಯನ್ನು ಮಾಡ್ತಿರುವಂತದ್ದು ಮತ್ತು ಅನೇಕ ಮಹನೀಯರಿದ್ದಾರೆ, ಅವರ ಆದರ್ಶಗಳಿವೆ, ಹೀಗಾಗಿ ಅವರ ಫೋಟೋಗಳನ್ನ ಅಳವಡಿಕೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಸಾವರ್ಕರ್ ಅವರ ಫೋಟೋವನ್ನ ಅಳವಡಿಕೆ ಮಾಡಬಾರದು ಎಂಬಂತ ಪಠ ನೀಡಿರುವಂತದ್ದನ್ನ, ಹೀಗಾಗಿ ಈ ವಿಚಾರವನ್ನ ಸುವರ್ಣಸೌಧದ ಏನು ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಕಾಂಗ್ರೆಸ್ ನಾಯಕರು ಸದನ ಆರಂಭವಾದ ನಂತರ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಜೊತೆಗೆ ಸದನದಲ್ಲಿನೂ ಕೂಡ ಏನು ಈ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿದ್ರು, ನಾಯಕರಿದ್ರು, ಅವರ ಫೋಟೋಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಈ ಫೋಟೋಗಳನ್ನ ಅಳವಡಿಕೆ ಮಾಡಿ ಅವರ ಆದರ್ಶಗಳನ್ನ ಈಗಿನ ಪೀಳಿಗೆಗೆ ತಿಳಿಸಿಕೊಡುವಂತ ಕೆಲಸವನ್ನು ಸರ್ಕಾರ ಮಾಡಬೇಕೆಂಬಂತ ಒತ್ತಾಯ ಮಾಡ್ತಾರೆ ಎಂಬಂತ ಮಾಹಿತಿ ಇದೆ. ಈಗಾಗಲೇ ಸಿದ್ದರಾಮಯ್ಯ ಅವರು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅನಿಲ್ ಸಿಎಂ ಮಾತಾಡ್ತೀರ ನೋಡೋಣ. ಅಲ್ಲ ಈಗ ಏರ್ಪೋರ್ಟ್ಗಳೆಲ್ಲ ಮಾತಾಡಾಗಿಲ್ಲ. ಮೊಟ್ಟ ಮೊದಲನೇದಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಸುವರ್ಣಸೌಧದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. 10 ಅಧಿವೇಶನ ನಡೀತದೆ, ನಾವೆಲ್ಲ ಅದನ್ನ ಉತ್ತಮ ರೀತಿಯಲ್ಲಿ ಪ್ರಚಾರವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. 10 ಫಲಪ್ರದವಾದಂತಹ ಚರ್ಚೆ ಆಗಬೇಕು ಅನ್ನುವಂಥದ್ದು ನಮ್ದೆಲ್ಲ ನಿರೀಕ್ಷೆ ಇದೆ. ಸರ್ಕಾರ ಯಾವುದೇ ಚರ್ಚೆ ಆದರೂ ಕೂಡ ಅದರಲ್ಲಿ ನಮ್ಮ ಸರ್ಕಾರವನ್ನು ಭಾಗವಹಿಸ್ತೇವೆ ಮತ್ತು ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಇದೊಂದು ಉತ್ತಮವಾದಂತಹ ಒಂದು ವೇದಿಕೆ ಆಗಲಿ ಅಂತ ನಾನು ಕೂಡ ಹಾರೈಸ್ತೇನೆ. ಅದರ ಜೊತೆಗೆ ಸರ್ಕಾರದ ಕಲಾಪಗಳು ಸುಗಮವಾಗಿ ನಡೀಬೇಕು. ಒಟ್ಟಾರೆ 10 ಈ ಅಧಿವೇಶನ, ಈ 15 ವಿಧಾನಸಭೆಯ ಬೆಳಗಾಂನಲ್ಲಿರುವಂತಹದ್ದು ಕೊನೆ ಅಧಿವೇಶನ ಇರೋದ್ರಿಂದ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ಕಾರ ಸಿದ್ಧಿದೆ ಅಂತ ಹೇಳಬಹುದು. ಸರ್ಕಾರ ಈಗ ಚರ್ಚೆ ಆಗಬಾರದು ವಿಷಯ ಅಂತ ಕಾರಣ ಭಾವಚಿತ್ರ ಅಳವಡಿಸುವ ಮೂಲಕ ಅಜೆಂಡಾವನ್ನು ಸೆಟ್ ಮಾಡಿದೀಯಾ, ಅಥವಾ ಕಾಂಗ್ರೆಸ್ನವರು ಹೋರಾಟ ಮಾಡ್ಕೊಳ್ಳಿ ಯಾವ ದಿವಸ ಚರ್ಚೆ ಆಗಬಾರದು ಅಂತ ಇಂಟೆನ್ಷನ್ ಸರ್ಕಾರಕ್ಕೆ ಇದೆಯಾ?
ಅದು ಬಹುತೇಕವಾಗಿ ಇಂಥ ವಿಚಾರಗಳು ನಿನ್ನ ತಲೆಯಲ್ಲಿ ಬರ್ತದೆ. ನಮಗಂತೂ ಕಾಂಗ್ರೆಸ್ ಪ್ಲಾನ್ಸ್ ಟು ಪ್ರೊಟೆಸ್ಟ್ ರೈಟ್ ಇನ್ ದೇ ಹ್ಯಾವ್ ಅನೌನ್ಸ್ ದ ಪ್ರೊಟೆಸ್ಟ್ ರೈಟ್ ನೌ ಸರ್. ಸೀ, ಆಸ್ ಫಾರ್ ಆಸ್ ವಾಟ್ ಇಸ್ ಹ್ಯಾಪನಿಂಗ್ ವಿಧಾನಸಭೆ ಒಳಗಡೆ ಏನಾಗುತ್ತೆ ಅದು ಸ್ಪೀಕರು ಮತ್ತು ಲೆಜಿಸ್ಲೇಚರ್ ಬಿಟ್ಟಿರುವಂತಹದ್ದು. ನಾನು ಇನ್ನೂ ಸ್ಪೀಕರ್ ಭೇಟಿಯಾಗಿಲ್ಲ, ಭೇಟಿಯಾಗಿ ಮಾತಾಡ್ತೀನಿ. ಏನಾಗಿದೆ ಅದೇನಿಲ್ಲ, ನಾನು ನನ್ನಂತರ ನಾನು ಅವ್ರಿಗೆ ಈಗ ತಾನೇ ಬಂದಿದ್ದೀರಾ ಮಾತಾಡ್ತೀನಿ. ಆಲ್ಸೋ ಒನ್ ಆಫ್ ದ ಲೋಕಸಭಾ ಎಂಪಿ ಫ್ರಮ್ ಮಹಾರಾಷ್ಟ್ರ ವಾಂಟೆಡ್ ಟು ಎಂಟರ್ ದ ಡಿಸಿ ಹಿಯರ್ ಹ್ಯಾಸ್ ರಿಸ್ಟ್ರೈನ್ಡ್ ಹಿಮ್ ಗಿವನ್ ಆರ್ಡರ್. ವಿ ಹ್ಯಾವ್ ರಿಸ್ಟ್ರೈನ್ಡ್ ಹಿಮ್, ನಾಟ್ ಓನ್ಲಿ ದಟ್, ಅನದರ್ 3-4 ಪೀಪಲ್ ವಾಂಟೆಡ್ ಟು ಎಂಟರ್. ವಿ ಹ್ಯಾವ್ ರಿಸ್ಟ್ರೈನ್ಡ್ ಎವ್ರಿಬಡಿ ಅಂಡ್ ವಿಲ್ ನಾಟ್ ಎನಿಬಡಿ ಟು ಅಲೌ ಎನಿಬಡಿ ಟು ಕಮ್ ಇನ್ ಟು ಕರ್ನಾಟಕ ಅನ್ಲಾಫುಲಿ. ಈ ಅಧಿವೇಶನದಲ್ಲಿ ಅದನ್ನ ಮನ್ನೆ ಮಾಡೋ ಸಾಧ್ಯತೆ ಇಲ್ಲ. ಲೆಟ್ ಅಸ್ ಸೀ ವೆನ್ ಇಟ್ ಕಮ್ಸ್. ಪ್ರೈವೇಟ್ ಬಿಲ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪೊಸಿಷನ್. ವಿಲ್ ಸಿ ವಾಟ್ ಇಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಅಧಿವೇಶನದಲ್ಲಿ ಬಹಳಷ್ಟು ವಿಷಯಗಳು ಚರ್ಚೆ ಆಗೋದಿದೆ, ಸಹಕರಿಸಬೇಕು ಎಲ್ಲರೂ ಅನ್ನೋ ಮಾತನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ ಅವರು ಸಾವರ್ಕರ್ ಫೋಟೋ ಈಗ ನಿಮಗೆ ನೆನಪಾಗಿದ್ದ, ಈಗ ಅದರ ಅಳವಡಿಕೆ ಯಾಕೆ, ಅದನ್ನು ನೀವು ತೆಗೆದುಹಾಕಬೇಕು, ಬೇರೆ ಮಹನೀಯರ ಫೋಟೋ ಹಾಕಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಏಕಾಏಕಿ ಸರ್ಕಾರ ಹಾಗೂ ಸ್ಪೀಕರ್ ಅವರು ತೆಗೆದುಕೊಳ್ಳುತ್ತಾರೆ.